ನಾನು ನಿಮ್ಮ ಅಮೃತಶಣೆ ಮಾತಾಡ್ತಿರೋದು. ನಾವೀಗ ಮುಂಬೈಯಲ್ಲಿದ್ದೇವೆ, ಠಾಣೆ ಅಂತ ಇದ್ದೇವೆ ಅಲ್ಲಿದ್ದೇವೆ. ಸೊ ಇಲ್ಲಿಂದ ನಾವೀಗ ಲೋಕಲ್ ಟ್ರೈನಲ್ಲಿ ಅಂಬರ್ನಾಥ್ಗೆ ಹೋಗ್ತೇವೆ. ಅಲ್ಲಿಂದ ನಾವು ಏನೆಲ್ಲ ಮಾಡ್ತೇವೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇವೆ, ಬನ್ನಿ. ಯಬ್ಬ ಇಲ್ಲಿ ನೋಡಿ ಅಂತ ಎಂತ ರಶ್ ಇದೆ, ಕಂಡಪಟ್ಟೆ ಜನ ಇದ್ದಾರೆ. ಇಷ್ಟು ಜನ ಹೇಗೆ ಟ್ರೈನ್ ಹತ್ತಾರ ಈಗ ನೋಡಿ. ಇಲ್ಲಿ ಇದೇ ಟ್ರೈನ್ ಬಂತು, ಇದೇ ಟ್ರೈನಲ್ಲಿ ಅವರು ಹತ್ತಬೇಕಂತೆ. ಇಷ್ಟು ರಶ್ ಇದೆ, ಆಲ್ರೆಡಿ ರಶ್ ಆಗಿದೆ, ಪುನಃ ಇದರಲ್ಲಿ ಅವರು ಹತ್ತುವಾಗ ಇನ್ನೂ ಎಷ್ಟು ರಶ್ ಆಗ್ತದೆ ದೇವರಿಗೆ ಗೊತ್ತು. ಇನ್ನು ನಾವು ಕೂಡ ಈ ರೀತಿಯ ಲೋಕಲ್ ಟ್ರೈನಲ್ಲಿ ಹೋಗಲಿಕ್ಕೆ, ನೋಡುವ ಈಗ ಏನಾಗ್ತದಂತ. ಬನ್ನಿ ಮುಂದೆ ಹೋಗುವ. ಇವಾಗ ಲೋಕಲ್ ಟ್ರೈನಿಗೆ ಹೋಗಲಿಕ್ಕೆ ಟಿಕೆಟ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಪ್ಲಾಟ್ಫಾರ್ಮಲ್ಲಿ ಟಿಕೆಟ್ ಕೌಂಟರ್ ಇದೆ ಅಂತೆ. ಟಿಕೆಟ್ ಕೌಂಟರಿಗೆ ಹೋಗಬೇಕಾದ್ರೆ ಫುಟ್ ಬ್ರಿಡ್ಜಲ್ಲಿ ಹೋಗಬೇಕು ನಾವೀಗ. ಅಲ್ಲಿ ಅಲ್ಲಿ ಕೂಡ ತುಂಬಾ ರಶ್ ಇದೆ, ಬನ್ನಿ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ನೀವು, ಆಫೀಸ್ಗೆ ಹೋಗುವವರು, ಬೇರೆ ವರ್ಕಿಗೆ ಹೋಗುವವರು, ಹಾಗೆ ಕಾಲೇಜ್ಗೆ ಹೋಗುವವರು ಎಷ್ಟು ಮಂದಿ ಇದ್ದಾರಂತಿಲ್ಲ. ಎಲ್ಲರೂ ಅವರವರ ಡ್ಯೂಟಿ ಮಾಡಲಿಕ್ಕೆ ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಈಗ ನಮ್ಮವರು ಟಿಕೆಟ್ ತಗೊಳ್ಳಿಕ್ಕೆ ಹೋಗಿದ್ದಾರೆ. ಇದೇ ಟಿಕೆಟ್ ನೋಡಿ, ಒಬ್ಬರಿಗೆ 10 ರುಪೀಸ್, ಹಾಗೆ ಇಬ್ಬರಿಗೆ 20 ರುಪೀಸ್ ಆಯಿತು. ಟಿಕೆಟ್ ಎಲ್ಲ ತಗೊಂಡಾಯಿತು. ಈಗ ಟ್ರೈನ್ ನೋಡಬೇಕು ಯಾವುದಂತ. ಇಲ್ಲಿ ನೋಡ್ಬೋದು ಇದೇ ಟ್ರೈನ್ ಇದ್ದದ್ದು ನಮಗೆ ಆ್ಯಕ್ಚುಲಿ ಹೋಗಲಿಕ್ಕೆ, ನಮಗೆ ಗೊತ್ತೇ ಆಗಲಿಲ್ಲ ಅದು ಟ್ರೈನ್ ಅಂತ. ಅದು ನಾವು ಹೋಗುವಷ್ಟರಲ್ಲಿ ಹೋಗಿ ಆಯಿತು. ಈಗ ಇಲ್ಲಿ ವೇಯ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ನಾವೀಗ. ಟೂ ಮಿನಿಟ್ಸಿಗೊಮ್ಮೆ ಟ್ರೈನ್ ಇದೆ, ಆದರೆ ಅಂಬರ್ನಾಥ್ಗೆ ಲಾಸ್ಟ್ ಸ್ಟಾಪ್ಗೆ ಇರುವುದು ಕೆಲವು ಟ್ರೈನ್ ಮಾತ್ರ. ಈ ಟ್ರೈನ್ ಈಗ ಕಲ್ಯಾಣಿಗೆ ಹೋಗುದಂತೆ, ಅಲ್ಲಿಗೆ ಲಾಸ್ಟ್ ಸ್ಟಾಪ್ ಅಂತೆ. ಆ್ಯಕ್ಚುಲಿ ನಮಗೆ ಕಲ್ಯಾಣ್ಗಿಂತ ಇನ್ನೂ ಮುಂದೆ ಹೋಗಬೇಕು, ಸೊ ಇದು ಟ್ರೈನ್ ನಮಗೆ ಆಗೋದಿಲ್ಲ. ಇಲ್ಲಿ ಇಲ್ಲಿ ನೋಡಿ, ಡಿಸ್ಪ್ಲೇಯಲ್ಲಿ ಬರ್ತಾ ಇರ್ತದೆ ಯಾವ್ಯಾವ ಟ್ರೈನ್ಗೆ ಎಷ್ಟೊತ್ತಿಗೆ ಬರ್ತಾ ಇದೆ ಅಂತ. ಯಾರೋ ಒಬ್ಬರು ಹೇಳಿದರು ನಮಗೆ ಈ ಪ್ಲಾಟ್ಫಾರ್ಮಿಂದ ಇನ್ನೊಂದು ಪ್ಲಾಟ್ಫಾರ್ಮಿಗೆ ಹೋಗಿ, ಅಲ್ಲಿ ನಿಮಗೆ ಬೇಗ ಟ್ರೈನ್ ಸಿಗ್ತದೆ ಅಂತ. ಯಾಕಂದರೆ ಈ ಪ್ಲಾಟ್ಫಾರ್ಮಲ್ಲಿ ಇನ್ನೂ ಅಂಬರ್ನಾಥ್ಗೆ ಇನ್ನೂ 4 ಗಂಟೆ ಕಾಯಬೇಕಂತೆ. ಸೊ ಆ ಪ್ಲಾಟ್ಫಾರ್ಮಲ್ಲಿ ಬೇಗ ಸಿಗ್ತದೆ ಅಂತ ಹೇಳಿದರು. ಸೊ ನಾವಿಲ್ಲಿ ಲಿಫ್ಟಲ್ಲಿ ಈಗ ನೆಕ್ಸ್ಟ್ ಪ್ಲಾಟ್ಫಾರ್ಮಿಗೆ ಹೋಗ್ತಾ ಇದ್ದೇವೆ. ಕೂಡ ಕ್ರೌಡೇ ಇದೆ. ಈ ಕ್ರೌಡಲ್ಲಿ ಕೂಡ ನಾನು ವಿಡಿಯೋ ತೆಗ್ದದೇ ದೊಡ್ಡ ವಿಷಯ ನನಗೆ. ನಾನು ಉಳ್ದದ್ದೇ ದೊಡ್ಡ ವಿಷಯ ಹೇಳಬೇಕು. ನನ್ನದು ಮೊಬೈಲ್ ಎಲ್ಲೆಲ್ಲಿ ಹೋಗದಿದ್ರೆ ಸಾಕು. ಈಗ ಫೂಟ್ ಬ್ರಿಡ್ಜ್ನಲ್ಲಿ ಇದ್ದೇನೆ. ಇಲ್ಲಿ ಕೆಳಗಿಂದ ನಿಮಗೆ ತೋರಿಸ್ತೇನೆ ನೋಡಿ. ಒಂದು ರಾಶಿ ಜನ ಇದ್ದಾರೆ ನೋಡಿ ಟ್ರೈನ್ ಹತ್ತಲಿಕ್ಕೆ. ಇದು ಲೇಡೀಸ್ ಅಂತೆ, ಲೇಡೀಸ್ ಬೋಗಿಗೆ ಹೋಗಲಿಕ್ಕೆ ಈ ರೀತಿಯಾಗಿ ರಶ್ ಇಲ್ಲಿ. ಎಂತ ಅರಂಟಿ ಹೋಗ್ತಾ ಇದ್ದಾರ ಈ ರೀತಿಯಲ್ಲಿ ಹೋಗಿ. ಅವರು ಸಿಕ್ಕಿ ಬಿದ್ದರೆ ಜಜ್ಜಿ ಜಜ್ಜಿ ಹೋಗ್ಬೋದು. ಇದರಲ್ಲಿ ಅಂದು ನಾನಂತೂ ಗ್ಯಾರಂಟಿ ಹೋಗೋದಿಲ್ಲ, ಮುಂಬೈಯಿಂದ ಬೇಕಾದರೆ ರಿಟರ್ನ್ ಬರ್ತೇನೆ. ಈ ರೀತಿಯಾಗಿ ನನಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ರಿಟರ್ನ್ ಹೋಗುವ ನನಗೆ ಆಗೋದಿಲ್ಲ, ನಂಗೆ ಎದ್ರಿಗೆ ಆಗ್ತದೆ ಈ ರೀತಿ ಹೋಗ್ಲಿಕ್ಕೆ. ಪ್ಲೀಸ್ ರಿಟರ್ನ್ ಹೋಗುವ. ಮುಂಬೈ ನೋಡ್ಬೇಕು ಅಂತ ಆಸೆ ಆಗಿತ್ತು, ಅನುಭವಿಸಿ. ಮುಂಬೈ ರೈಲ್ವೆ ನೋಡಿದೆಲ್ಲ, ಇನ್ನು ಸಾಕು, ಇನ್ನು ಹೋಗುವ ವಾಪಸ್. ಇದರಲ್ಲಿ ನಂಗೆ ಸಾಧ್ಯ ಇಲ್ಲ. ಹೇಗೆ ಹತ್ತದಿದ್ದು ಇದೀಗ ಜನ್ಸ್ ಬೋಗಿ ಅಂತ. ಇಲ್ಲಿ ಕೂಡ ರಶ್ ಈ ರೀತಿಯಾಗಿ ಹೋದ್ರೆ ಎಂತ ಇಲ್ಲ. ಇಲ್ಲಿ ನೋಡಿ ಹೇಗೆ ಹೋಗ್ತಾ ಇದ್ದಾರಂತ. ಇಲ್ಲಿ ನೋಡಿ ಕೈ ಹಿಡಿಲಿಕ್ಕೆ ಕೂಡ ಜಾಗ ಇಲ್ಲ, ಆದ್ರೂ ಸಹ ಹತ್ತಿಕೊಂಡು ಹೋಗ್ತಾ ಇದ್ದಾರೆ. ಇವರು ಉಳಿತಾರ ಈ ರೀತಿ ಹೋದ್ರೆ? ಎಲ್ಲಾದ್ರೂ ಬಿದ್ದರೆ ಹೋಯ್ತವರು. ಎಂತ ಅವಸ್ಥೆ ಇದು. ಈಗ ಇಷ್ಟು ಜನ ರಶ್ ಆಗಿ ಹೋಯ್ತು, ಉಳಿದವರು ಇಲ್ಲಿ ನಿಂತಾರೆ. ಉಳಿದವರದು ಪುಣ್ಯ ನಿಂತದ್ದು. ಫ್ರೆಂಡ್ಸ್ ನಿಮಗೆ ವಿಷಯ ಗೊತ್ತಿಲ್ಲ, ನಾವು ಲೇಡೀಸ್ ಬೋಗಿಗೆ ಕೂಡ ಹೋಗಲಿಲ್ಲ, ಜೆಂಟ್ಸ್ ಬೋಗಿ ಕೂಡ ಹೋಗಲಿಲ್ಲ. ಲಾಸ್ಟ್ಗೆ ನಾವು ಹತ್ತಿದ್ದು ಹ್ಯಾಂಡಿಕ್ಯಾಪ್ ಬೋಗಿ, ಬೇರೆ ಉಪಾಯ ಇರಲಿಲ್ಲ ನಮಗೆ. ಈ ರಶ್ ನೋಡಿಯೇ ನಮಗೆ ಹೆದರಿಕೆ ಆಯಿತು. ಸೊ ಈ ಬೋಗಿಯಲ್ಲಿ ಹತ್ತಿದ್ರಿಂದ ಅಷ್ಟು ರಶ್ ಇರಲಿಲ್ಲ, ಕೊಟ್ಟಿದ್ದರಿಂದ ನನಗೆ ಬೇಜಾರಿಲ್ಲ. ಆದರೂ ಅವರಿಗೋಸ್ಕರ ಮಾಡಿದ್ದ ಬೋಗಿ ಅಲ್ಲ.
ಸೊ ಹಾಗೆ ಪಾಪ ಕಾಣ್ತಾ ಇತ್ತು. ಮತ್ತೆಂತ ಆಪ್ಷನ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ದು ಫಸ್ಟ್ ಲೋಕಲ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಇದು. ನಿಮಗೆ ಹೇಳ್ತಾ ಇದೆ ನನಗೆ ಫಸ್ಟ್ ಟೈಮ್. ನಾನು ಬಸ್ಸಲ್ಲೆಲ್ಲ ಈ ಥರ ರಶ್ ಆಗಿ ಹೋಗಿದ್ದೇನೆ, ಅಂದರೆ ಟ್ರೈನಲ್ಲಿ ಫಸ್ಟ್ ಟೈಮ್ ಈ ರೀತಿ ರಶ್ ಆಗಿ ಹೋಗ್ತಾ ಇರೋದು. ತುಂಬಾ ಕ್ರೌಡ್ ಇದೆ, ಆದರೆ ಈ ಬೋಗಿಯಲ್ಲಿ ಅಷ್ಟೆಂತ ಇಲ್ಲ, ಇದು ಹ್ಯಾಂಡಿಕ್ಯಾಪ್ ಬೋಗಿ ಅಂತೆ. ಆದರೂ ಸಹ ನಾವು ಒಳಗಡೆ ಇದ್ದೇವೆ. ಈಗ ಸ್ಟಾಪ್ ಬಂದು ಉಲ್ಲಾಸ್ ನಗರ್. ನೆಕ್ಸ್ಟ್ ಸ್ಟಾಪ್ ನಮ್ದು ಅಂಬರ್ನಾಥ್. ನಾವು ಅಂಬರ್ನಾಥ್ ಬರುವಾಗ ನಾವು ಇಳಿತೇವೆ. ಜರ್ನಿ ನೋಡಿದ್ರಲ್ಲ ಹೇಗಿದೆ ಅಂತ. ಈಗ ನಾವು ಅಂಬರ್ನಾಥಲ್ಲಿ ಇದ್ದೇವೆ, ಇಲ್ಲಿಂದ ನಾವು ಇವರ ಅಂಕಲ್ ಮನೆಗೆ ಹೋಗ್ತೇವೆ. ಅಲ್ಲಿ ನಂತರ ನಿಮಗೆ ಅಲ್ಲಿಂದ ವಿಡಿಯೋ ಮಾಡ್ತೇವೆ, ಅಲ್ಲಿ ಸಿಗೋಣ.